ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಮಾರ್ಚ್ 9ರಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಕೂಡ ಪ್ರಾರಂಭವಾಗ್ತಿದ್ದಾವೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಹೇಗಿರುತ್ತೆ, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಈಸಿ ಇರುತ್ತೆ, ಟಫ್ ಇರುತ್ತೆ, ನಾವು ಹೇಗೆ ಬರೀಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಡೌಟನ್ನು ಕೇಳ್ತಾ ಇದ್ರೆ, ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕ್ಲಾರಿಫೈನ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ವಿದ್ಯಾರ್ಥಿಗಳು ಲೈಕ್ನ ಮಾಡ್ಬೋದು. ಈ ಹಿಂದೆ ಪಿ ಯು ಬೋರ್ಡವರು ನೋಟಿಫೈನ ಮಾಡಿದ್ದಾರೆ, ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ನೋಟಿಫೈನ ಮಾಡಿದ್ದಾರೆ. ಅದರ ಮಾದರಿಯಲ್ಲಿ ಕೂಡ ಬರುತ್ತೆ, ಸಾಕಷ್ಟು ಏನು ಬದಲಾವಣೆ ಇರುತ್ತಿಲ್ಲ. ಆದರೆ ಸ್ವಲ್ಪ ಮಟ್ಟಿನಲ್ಲಿ ಅಂದರೆ ಸ್ವಲ್ಪ ಮಟ್ಟಿನಲ್ಲಿ ಏನಾದರೂ ಗೊಂದಲ ಬದಲಾವಣೆ ಆದರೆ ಆಗಬಹುದು ಅಷ್ಟೇ, ಅದನ್ನು ವಿದ್ಯಾರ್ಥಿಗಳು ನೋಡ್ಕೋಬೇಕಾಗುತ್ತೆ. ನಂತರ ನೋಡೋದಾದರೆ ಪ್ರಶ್ನೆ ಪತ್ರಿಕೆ ಈಸಿ ಇರುತ್ತೆ, ಟಫ್ ಇರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಹಿಂದೆ ನೋಟಿಫೈನ ಮಾಡಿರೋ ಪ್ರಕಾರ ಸುಲಭ ರೀತಿಯಲ್ಲಿ ಪರೀಕ್ಷೆ ಇರ್ತದೆ. ವಿದ್ಯಾರ್ಥಿಗಳಿಗೆ ಪಾಸಾಗಲಿ, ವಿದ್ಯಾರ್ಥಿಗಳು ಉತ್ತೀರ್ಣರಾಗಲಿ ಅಂತಲೇ ಎಮ್ ಸಿ ಕ್ಯೂನ ತಂದಿದ್ದಾರೆ, ಅಂದರೆ ಮಲ್ಟಿಪಲ್ ಚಾಯ್ಸ್ನ ತಂದಿದ್ದಾರೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಕೂಡ ಹಾಗೆ ಆಗುತ್ತೆ. ನಂತರ ಗ್ರೇಸ್ ಅಂಕ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಶೇಕಡ 40% ಈಸಿ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪರೀಕ್ಷೆ ಕೂಡ ಸುಲಭ ಆಗಿರುತ್ತೆ. ಪರೀಕ್ಷೆ ಸುಲಭ ಆಗಿರುತ್ತಂಥ ವಿದ್ಯಾರ್ಥಿಗಳು ತಯಾರಿ ಮಾಡಿಕೊಂಡೇ ಇರೋದು ತಪ್ಪಾಗುತ್ತೆ. ಕೆಲವೊಂದು ಟೈಮು ಹೇಳೋಕ್ಕಾಗೋದಿಲ್ಲ, ಪರೀಕ್ಷೆ ಸುಲಭ ರೀತಿ ಇರೋದು ಕೂಡ ನಿಮಗೆ ಕೆಲವೊಂದು ಕ್ವಶನ್ಸ್ಗಳು, ಕೆಲವೊಂದು ಮಾದರಿಗಳು ನಿಮಗೆ ತೊಂದರೆ ಉಂಟು ಮಾಡುತ್ತೆ. ಇದಕ್ಕೆ ಸೂಕ್ತವಾದ ತಯಾರಿ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ನೀವು ಯಾವುದೇ ಕನ್ನಡಕ್ಕೂ ನೀವು ನಿಮ್ಮ ತಯಾರಿ ಏನು ಬಿಡಬಾರ್ದು, ನೀಟಾಗಿ ನೀವು ಸ್ಟಡಿ ಮಾಡ್ಕೊಂಡೋಗಿ ತುರ್ತು ಪರೀಕ್ಷೆ ಸುಲಭವಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಆರಾಮಾಗಿ ಸ್ಕೋರ್ ಕೂಡ ಮಾಡ್ತೀರಾ, ಗ್ರೇಸ್ ಅಂಕ ಕೂಡ ಸಿಗುತ್ತೆ. ಈ ಎಕ್ಸಾಮ್ ಬಂದ್ಬಿಟ್ಟು ಸ್ಟ್ರಿಕ್ಟ್ ಇರುತ್ತೆ, ಅದೇ ರೀತಿ ಪ್ರಶ್ನೆ ಪತ್ರಿಕೆ ಸುಲಭ ಮಾದರಿಯಲ್ಲಿ ಇರುತ್ತೆ ಈ ವರ್ಷ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಅದೇ ಅನುಗುಣವಾಗಿ ಈ ವರ್ಷ ಪರೀಕ್ಷೆ ಕೂಡ ನಡೀತದೆ. ಎಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.